Hi, hello, namaste. Like, share and subscribe. ಇವಾಗ 11:30 ಆಗಿದೆ. ನಮ್ಮ ಮೋಷಿಕ ಸರಿಯಾಗಿ ಊಟ ಮಾಡಿಲ್ಲ. ನನಗೆ ಮಮ್ಮಿ ನನಗೆ ಮೊಮ್ಮ ಸಾರು ತಿಂತೀನಿ ಮೊಮ್ಮ ಸಾರು ಮಾಡು ಅಂತ ಒಂದೇ ಆಟ ಹಿಡಿದಿದ್ದಾಳೆ. ಅಕ್ಕಿ ಹಸು ಮಾಡಿಬಿಟ್ಟು ಅಕ್ಕಿನಲ್ಲಿ ಹುಳ ಇದಾವೆ ಬಾಳ ಇದಾವೆ ಅಕ್ಕಿ ಹಸು ನೋಡಿ ಮಮ್ಮ ಅನ್ನ ಮಾಡಕ್ಕಿಡ್ತೀನಿ. ಏನಕ್ಕೆ ಇಲ್ಲ ಗುಬ್ಬೆ ಗುಬ್ಬೆ ಇವಳತ್ರ ಎಲ್ಲ ಬಚ್ಚಿಕ್ಕದೇ ಕಷ್ಟ ಆಗೋಯ್ತು ನಮ್ಗೆ, ಅಷ್ಟೊಂದು ಆಕ್ಟಿವ್ ಇದ್ದಾಳೆ ಇವಳು. ನಾನೆಲ್ಲ ಅಕ್ಕಿ ತಗೊಂಬಂದ್ಬಿಟ್ಟು ಇದು ಮಾಡೋಣ ಅಂತ ಹೋಗಿದ್ದೀನಿ ನಾನು, ಅಕ್ಕಿ ತಗೊಂಡು ಹಸು ಮಾಡೋಣ ಅಂತೇಳಿ. ಇವಳು ಬಸ್ ಸೆಲ್ಫಿ ತಗೊಂಡು ಅದು ಕಡ್ಡಿ ದೇವ್ರ ಮುಂದೆ ಇರ್ತಲ್ಲ ಉದ್ನಿ ಕಡ್ಡಿ ಕಡ್ಡಿ ತಾಂಡ್ ನೋಡ್ರಿ ಯಾವ ಥರ ಮಾಡ್ತಾ ಇದ್ದಾಳೆ ಇವಳು. ಇವಳು ಇವಳು ವಿಡಿಯೋ ಮಾಡಕತ್ತಾಳ ನೋಡ್ರಿ ಯಾವ ಥರ ಎಕ್ಸ್ಪ್ರೆಷನ್ ಕೊಡ್ತಾಳ ಯಾವ ಥರ ಮಾಡ್ತಾಳ. ಕಡ್ಡಿ ಯಾವಾಗಲೂ ಬಾಯಿರುತ್ತೆ, ಎಷ್ಟು ತೆಗ್ದು ತೆಗ್ದು ಹಾಕಿದ್ರು ನಾನು ದೇವ್ರ ಮುಂದೆ ಹೋಗೋದು ಆ ಕಡ್ಡಿ ತಗೊಂಬಿಡೋದು. ಈ ಥರ ಮಾಡ್ತಾಳೆ ಇವಳು, ಏನು ಮಾಡೋಕ್ಕೋ ಗೊತ್ತಾಗಲ್ಲ ಆ ಥರ ಮಾಡುತ್ತೆ. ಇವ್ರ ಅಕ್ಕ ತಂಗಿ ಬಂದ್ಬಿಟ್ಟು ಫುಲ್ ಬಿಸಿ ಆಗಿದ್ದಾರೆ, ನನ್ನ ಕೆಲಸದಲ್ಲಿ ಬಿಸಿ ಆಗಿದ್ದೀನಿ. ಇವರು ಈ ಥರ ಮಾಡ್ತಾ ಇದ್ದಾರೆ ಇಲ್ಲಿ, ನಾನು ನೋಡಿಲ್ಲ ಸರಿಯಾಗಿ. ಕಡ್ಡಿ ತಗೊಂಡು ಕುತ್ಕೊಂಡಿದ್ದಾಳೆ ಇವಳು. ನಾವು ಉದ್ದಿನ ಕಡ್ಡಿನೇ ಅಲ್ರಿ ಹಚ್ಬೇಕು ಅಂತ, ಇವರು ಈ ಉದ್ದಿನ ಕಡ್ಡಿ ಹಚ್ಬೇಡ ಅಂತ ಹೇಳಲ್ಲ ಯಾಕಕ್ಕೂ ಅಂತಿದ್ದು ಯಾಕಂತಿಗಿನ ಕಡ್ಡಿ ತಾನು ಕಡ್ಡಿ ತಾನು ಕುತ್ಕೊಂತಾರೆ. ಕಡ್ಡಿ ಈ ಉದ್ದಿನ ಕಡ್ಡಿ ಕಡ್ಡಿ ಆಮೇಲೆ ಪೆಟ್ಟಿಗೆ ಹಚ್ಚಿದ್ರು ಮ್ಯಾಚ್ ಬಾಕ್ಸ್ ಅದು ಹಚ್ಚಿತ್ತು. ಎಲ್ಲ ದೂರ ಸಿಗ್ಲಂಗ ನನ್ನ ಮೇಲೆ ಇಟ್ಟಿರ್ತೀನಿ, ಇಲ್ಲ ಎಲ್ಲ ಬಿಸಿ ಇಟ್ಟಿರ್ತೀನಿ, ಇಲ್ಲ ಆಡ್ಸ್ಕೊಂಬರ್ತಾಳೆ ಇವಳು. ಅಷ್ಟೊಂದೆಲ್ಲ ಕಿಲಾ ಆಡಿದಾಳೆ ಇವಳು, ಭಾಳ ಸುಧಾರಿಸೋದೇ ಕಷ್ಟ ಇವಳನ್ನ. ಅಷ್ಟೊಂದೆಲ್ಲ ಆ್ಯಕ್ಟಿವ್ನೆಸ್ ಐತೆ ಇವಳಿಗೆ. ಸ್ಕೂಲಿಗೆ ಹೋಗೋ ಕಲಸನ ಅಂತಂದ್ರೆ ಇನ್ನ ಕರೋನಾ ಕರೋನಾ ಅಂತ ಹೇಳೋದಕ್ಕೆ ಇದ್ದರೆ ದೊಡ್ಡರೇ ಹೋಗಲ್ಲ ಇವ್ರೇನಂತ ಸುಮ್ಮನೆ ಇನ್ನು ಸಬ್ಬಿನ ನೋಡೋಣ ಅಂತ ಹೇಳ್ಬಿಟ್ಟು ಏನಾಗುತ್ತೆ ನೋಡಬೇಕು. ನೆಕ್ಸ್ಟ್ ಇಯರಿಂದ ಹಚ್ಬೇಕಂತ ಅಂದ್ಕೊಂಡಿದ್ದೀವಿ. ಈ ಊರಲ್ಲಿ ಯಾವ ಸ್ಕೂಲ್ ಇದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿರೋ ಸ್ಕೂಲ್ ಕೇಳಿ ಹಚ್ಬೇಕಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ದಿನ ಅಂಗನವಾಡಿ ಸ್ಕೂಲಿಗೆ ಹೋಗಿದ್ಲು, ಅವ್ರ ದೊಡ್ಡಮ್ಮ ಆಕೆ ಇಬ್ಬರು ಜೊತೆ ಕುತ್ಕೊಂಡು ಬರ್ತಿದ್ರು. ಮತ್ತು ಆಮೇಲೆ ಇವರ ಅಪ್ಪಾಜಿ ಸ್ವಲ್ಪ ದಿನ ಹುಷಾರಿಲ್ಲಂಗಾಯಿತು. ಹುಷಾರಿಲ್ಲ ಅಂದ್ರೆ ಇದು ಬ್ಲಡ್ ಲೈಟ್ಸ್ ಇರುತ್ತಲ್ಲ ಬಿಳಿ ರಕ್ತ ಕಣಗಳು ಕೆಂಪು ರಕ್ತ ಕಣಗಳು ಅಂತಾರಲ್ಲ, ಆ ಥರ ಅದು ಡೌನ್ ಆಗಿತ್ತು ಸ್ವಲ್ಪ. ಒಂದೂವರೆ ಲಕ್ಷ ಮೇಲಿದ್ರೆ ಮಾತ್ರ ನಾರ್ಮಲ್, ಅದು ಒಂದೂವರೆ ಲಕ್ಷದ ಒಳಗಡೆ ಇತ್ತು ಅಂತಂದ್ರಿಗಿನ ಇದಾಗ್ಬಿಡುತ್ತಲ್ಲ ಪ್ರಾಬ್ಲಮ್ ಆಗುತ್ತೆ. ಅವ್ರಿಗೆ ಶಿವರಿಂಗು ನಡಗೋದು ಶಿವರಿಂಗ್ ಚಳಿ ಅದೆಲ್ಲ ಸ್ಟಾರ್ಟ್ ಆಗಿತ್ತು. ಆಮೇಲೆ ನಾವು ಟೆಸ್ಟ್ ಮಾಡಿಸಿದ್ರಿಗಿನ ಪ್ಲೇಟ್ ಲೈಟ್ಸ್ ಡೌನ್ ಆಗಿದೆ ಅಂತೇಳಿ. ಅದಕ್ಕೇನು ಟ್ರೀಟ್ಮೆಂಟು ಅಂದ್ರೆ ಪಪ್ಪಾಯ ಎಲೆ ಇರುತ್ತಲ್ಲ ಪಪ್ಪಾಯ ಎಲೆ ಕೊಡೋದಕ್ಕೆ ಹೇಳಿದರು. ನನಗೆ ಇಲ್ಲಿ ಪಪ್ಪಾಯ ಎಲೆ ನಾನು ಎಲ್ಲಿಂದ ಹುಡ್ಕೊತ ಹೋಗಲಿ ಗೊತ್ತಿಲ್ಲ ಅಂತೇಳಿ. ಮತ್ತು ಆ ಟ್ಯಾಬ್ಲೆಟ್ ಕೊಟ್ಟಿದ್ದೆ ಡಾಕ್ಟ್ರು, ಅವಾಗ ಟ್ಯಾಬ್ಲೆಟ್ ತೊಗೊಂಡ್ರು 500 ರೂಪಾಯಿಗೆ ಒಂದು ಟ್ಯಾಬ್ಲೆಟ್ ಅಂತ, ಅದು 500 ರೂಪಾಯಿಗೆ ಒಂದು ಟ್ಯಾಬ್ಲೆಟ್ ತಗೊಂಡು 4 ದಿನ ಹಂಗೆ ಅಡ್ಮಿಟ್ ಆಗಿದ್ರು. ಅವ್ರ ಹಾಸ್ಪಿಟ್ಲಲ್ಲೇ ಅವ್ರು ಇದ್ದಿದ್ದು. ಅಡ್ಮಿಟ್ ಆಗೋದು ಏನು ಮಂತೆಲ್ಲ ನಾರ್ಮಲ್ ಆಗಿದ್ದೆ, ಏನು ಹುಷಾರಿದ್ದೇನು ಪರವಾಗಿದ್ದಿಲ್ಲ. ಬಟ್ 4 ಡೇಸ್ ತಗೊಂಡ್ರು ಅದು ಟ್ಯಾಬ್ಲೆಟ್ಗೆಲ್ಲ ವರ್ಕ್ ಆಗಲಿಲ್ಲ. ಅದು ಆಮೇಲೆ ನನಗೆ ಅದು ರಿಪೋರ್ಟು ಡೈಲಿ ಹೆಂಗೆ ಬಂತಂದರೆ, ಒಂದಿನ ನಾವು ಅಡ್ಮಿಟ್ ಮಾಡಿದಾಗ 90 ಇತ್ತಲ್ಲ, 90,000 ಇತ್ತು, ಅದು ಕಡಿಮೆ ಅಂತಲೇ ಅಡ್ಮಿಟ್ ಮಾಡಿದ್ದು. ಮತ್ತು ಅದು ಡೌನ್ ಆಗ್ತಾ ಬಂತು 2 ದಿನ 60,000 50, ಅದು ಇನ್ನೂ ಫುಲ್ಲು ಕೆಳಗಡೆ ಹೋಗ್ಬಾರ್ದು ಅಂತ ಹೇಳಿದರು.
ನನಗೆ ಫುಲ್ಲು ಟೆನ್ಷನ್ ಆಗಿ ನಾನು ಹೊರಗೆ ನಿಂತ್ಕೊಂಡಿದ್ದೆ. ನನ್ನ ರಿಪೋರ್ಟಿಂಗ್ ಬಂತಂತ ಹೇಳಿದ ತಕ್ಷಣ ನಾ ಹಿಂದೆ ಮುಂದೆ ನೋಡಲಿಲ್ಲ, ಹೋಗಿ ನಾ ಫಸ್ಟ್ ಇದು ತೊಗೊಂಬಂದು ಆ ಪಪ್ಪ ಎಲ್ಲೇ ನಾನು ಎಲ್ಲಿದ್ದಾವ ಅಂತ ಈ ಊರಲ್ಲೆಲ್ಲ ಹುಡ್ಕೊಂತ ಹೋಗಿ ಒಂದಿನ ಇಟ್ಕೊಂಬಂದ್ಬಿಟ್ಟು ಮಾಡಿದೆ. ಅದು ಎಷ್ಟು ಮ್ಯಾಜಿಕ್ ಅಂದರೆ ಅದು ನ್ಯಾಚುರಲಿ ಆಯುರ್ವೇದ ಆವತ್ತೇ ಫುಲ್ ಎಲ್ಲ ಇನ್ಕ್ರೀಸ್ ಆಗಿ ನೆಕ್ಸ್ಟನ್ನೇ ಅವರಪ್ಪ ಮನೆಗೆ ಬಂದರು. ನಾನು ಫುಲ್ ತುಂಬ ಆಯ್ತಪ್ಪ, ನಮ್ಗೆ ಯಾರಿದ್ದಾರೆ ನನ್ನ ಗಂಡನೇ ನಾನು ಇದ್ದು ಮತ್ತೆ ಆಮೇಲೆ ನಾಳೆ ದೋಸೆ ನೆನಪಬೇಕು, ಯಾಕಂದ್ರೆ ನಾವು ಎಲ್ಲ ಡಯಟ್ ಮಾಡ್ತೀವಿ ಬಟ್ ನಮ್ಮ ಮಕ್ಕಳು ಆಮೇಲೆ ನಮ್ಮ ಅಕ್ಕ ಯಾರು ಮಾಡ್ತಾ ಇಲ್ಲ, ಅವ್ರಿಗೋಸ್ಕರ ನೆನೆಕ್ಕಿ ದೋಸೆ ಮಾಡ್ಕೊಟ್ಬಿಟ್ಟಿದ್ನ. ಅವ್ರ ಹೊತ್ತೆ ಆರಾಮಾಗಿ ತಣ್ಣಗಿರುತ್ತೆ. ಏನದ ಈ ನೋಡಿ, ಇವಳೆಲ್ಲ ಸ್ಲಿಪ್ಪರ್ ಹಾಕೊಂಡು ಸ್ಲಿಪ್ಪರ್ ಹಾಕೊಂಡು ಸರಿ ಆಡ್ತಾಳೆ ಇವಳು. ಸುರಬಿ ಅವ್ರ ಅಪ್ಪಾಜಿ ಸ್ಲಿಪ್ಪರ್ ಐತಿ, ಆಗ್ಬೋದಾ? ಅವ್ರ ಅಪ್ಪಾಜಿ ಸ್ಲಿಪ್ಪರ್ ಅವು. ಸುರಬಿ ಸುರಬಿ ಮಲಗಲಿಲ್ಲ, ಮತ್ತಿನ್ನೇನು ಮಾಡೋಣ? ಅನ್ನಕ್ಕಿಟ್ಟಿದ್ದೀನಿ, ಸಾರಿಗೆ ಇಟ್ಬಿಟ್ಟು ಸಾರು ಮುಗಿಯುತ್ತೆ. ಸಿಂಪಲ್ ಸಾರು ಮಾಡ್ತಾ ಇದ್ದೀನಿ. ಮೂರು ಸಣ್ಣ ಹೀರೆಕಾಯಿ ಇದಾವ, ಮೂರು ಸಣ್ಣ ಹೀರೆಕಾಯಿ ಹಾಕಿ ಒಂದೆರಡು ಟೊಮೊಟೊ ಹಾಕಿ ಸುರಬಿ ಯಾ ಓಷಿಕ ಓಡಿಸ್ಬೇಡ, ಅದು ಬಿಡ್ತದದು. ಅನ್ನ ಆಯ್ತು, ಬಾತ್ರೂಮ್ಗೆ ಹೋಗ್ತಾ ಅಂತ ಕರ್ಕೊಂಡು ಬರ್ಬೋದು. ಕರ್ಕೊಂಡು ಸುರಬಿ ಸುರಬಿ ನೀರು ತಿಂದ್ಬಿಡ್ತಾಳೆ ಇಲ್ಲಿ ಅಷ್ಟೇ. ನಮ್ಮ ನಮ್ಮ ಬಾತ್ರೂಮ್ಗೆ ಹೋದ್ಲು, ಇಲ್ಲೆಲ್ಲ ಆಚೆ ಮಾಡಿದಾರೆ. ಇಲ್ಲಾದ್ರೂ ಹೋಗ್ಬೋದು, ನನ್ನ ಬ್ಯಾಗ್ ಅವ್ರು ಬಟ್ಟೆ ಒಗೆಯೋದು ಹೇಗೆ ಅಂತ ತೋರಿಸಿದ ಮೇಲೆ ಅಲ್ಲಾದ್ರೂ ಒಗಿಬೋದು. ಸುರಬಿ ಸುರಬಿ ನಲ್ಲಿ ತಿರುಗಿಸ್ಬಿಡ್ತಾ ಇವಳು, ನನಗೆ ಬೇಕಾದ ಫಲ ಬಂದು ನೋಡಿ. ಇಲ್ಲಿ ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿದೆ, ಪಕ್ಷಿಗಳು. ಆ ಕಡೆ ಎಲ್ಲ ಪೊಲೀಸ್ ಕ್ವಾರ್ಟರ್ಸ್ ಅದು. ಮಕ್ಕಳಿಗೆ ನೀರಂದ್ರೆ ಎಷ್ಟು ಇಷ್ಟ ಅಲ್ವಾ? ಎಷ್ಟು ಯಾವಾಗ್ಲಿ ನೀರಲ್ಲಿ ಆಟ ಆಡ್ತಾನೆ ಇರ್ತಾಳೆ ಇವಳು. ತನ್ನ ಸ್ನಾನ ಆಯ್ತಂದ್ರೆ ಮುಗಿತಾ ಅಂತ ಹೇಳಂಗಿಲ್ಲ, ಏನು ಅಷ್ಟೊಂದು ಸ್ನಾನ ಮಾಡಿದ್ಮೇಲೆ ಅಲ್ಲೇ ಕುತ್ಕೊಂಡಿರ್ತಾಳೆ, ಬರದೇ ಇಲ್ಲ ಅಂತಾಳೆ. ಎಷ್ಟು ಬಲವಂತವಾಗಿ ಕರ್ಕೊಂಬರ್ತಾ, ಮೂರು ಬಕೆಟ್ ನೀರು ಹಾಕಿರ್ತಾನೆ ಆದ್ರೂ ಸಾಲದು ಇವಳಿಗೆ. ಯಾರ್ಯಾರು ಸ್ನಾನ ಮಾಡ್ತಾಳೆ ಅವ್ರ ಜೊತೆಗೆಲ್ಲ ಹೋಗಿ ನಾನು ಸ್ನಾನ ಮಾಡ್ದು, ನಾನು ಸ್ನಾನ ಮಾಡ್ದು ಅಂತ ಒಂದು ಹೇಳಿ ಗಲಾಟೆ ಮಾಡ್ತಾಳೆ. ನೋಡಿ ಫೇಸ್ ವಾಶ್ ಮಾಡ್ತಾಳೆ ನೀರು, ಭಾರಿ ಹುಷಾರು ರೀ. ಎಷ್ಟು ಹುಷಾರು ಅಂತಂದ್ರೆ ನಾವು ಏನ್ ಮಾಡ್ತೀವಲ್ಲ ರಿಪೀಟ್ ಮತ್ತೆ ಅದನ್ನೇ ಮಾಡ್ತೀವಿ ನೋಡಿ. ಫೇಸ್ ವಾಶ್ ಭಾರಿ ಹುಷಾರು ಇವಾಗಿನ ಕಾಲ ಮಕ್ಕಳಿಗೆ ಏನ್ ಹೇಳೋದಿದೆಲ್ವಾ. ಎಷ್ಟು ಹುಷಾರು ಅಂತಂದ್ರೆ ಒಂದು ವರ್ಷ ಮೇಲೆ ಎರಡು ತಿಂಗಳು ಅವಳಿಗೆ ಅಷ್ಟೇ. ಬಾತ್ರೂಮ್ಗೆ ಹೋಗೋಣ ಬಾ ಅಂತ ಕರಿತಾಳ, ಬಾತ್ರೂಮ್ಗೆ ಹೋಗೋಣ ಬಾ ಅಂತ ಕರ್ಕೊಂಡ್ಬರ್ತಾಳ. ಎಲ್ಲೆಲ್ಲ ಗದೀಸ್ ಎಲ್ಲ ಮಾಡಲ್ಲ ಅವಳು, ಕರೆಕ್ಟಾಗಿ ಬಂದು ಬಾತ್ರೂಮಲ್ಲೇ ಮಾಡ್ತಾಳ. ನಾವು ಕ್ರೀಮ್ ಹಚ್ಚಿದ್ರೆ ಕ್ರೀಮು, ಲಿಪ್ಸ್ಟಿಕ್ ಹಚ್ಚಿದ್ರೆ ಲಿಪ್ಸ್ಟಿಕ್ಕು, ನಾವೇನು ಮಾಡ್ತೀವಿ ಅದೆಲ್ಲ. ನನಗೆ 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 ನಾನು ಮಾಡ್ತೀನಮ್ಮ, ನೀನೊಂದೇ ಏನು ಮಾಡ್ತೀಯಾ ಅಂತ. ಒಂದು ಅಡುಗೆ ಮಾಡಿದ್ರು ಒಂದು ತರಕಾರಿ ಹಚ್ಚಿ ನಾನು ಹಚ್ಚಿದಂತ ಬರ್ತಾ, ತರಕಾರಿ ಹಚ್ಬೇಕಾದ್ರೆ ನನಗೆ ಭಯ ಆಗೋದು. ಚಾಕ್ ಇಟ್ಕೊಂಡು ಕುತ್ಕೊಂಡಿದ್ದ ನಾನು ಇಲ್ಲೇ ಅಡ್ಡಾಡೋ ಬರ್ತಾ ಅಂತ, ಹೆಂಗಪ್ಪ ಇವಳು ಏನು ಹೆಂಗೆ ಮಾಡೋದು ಹೆಂಗೆ ಕಟ್ಟಾಕೋದು ಅಂತ ಅದೊಂದು ಭಯ ಆಗ್ಬಿಡುತ್ತೆ ನನಗೆ. ಆದರೂ ನಾನು ಶಾರ್ಪು ಕಡಿಮೆ ಇರೋದು ತಗೊಂತೀನಿ ಚಾಕ್. ನೀರು ಚೆಲ್ಕೆ ಬರ್ದಮ್ಮ, ಇಲ್ಲಿ ಕೆಳಗೆ ನೀರು ಚೆಲ್ಲು ಡೆಡ್ಡಿ ಒಟ್ಟು ಡೆಡ್ಡಿ ಒಟ್ಟು. ಇವತ್ತೆಲ್ಲ ನೈಟ್ ಫುಲ್ ಕೆಲಸ ಇದೆ, ಇವತ್ತು ನಾಳೆ ಶಿವರಾತ್ರಿ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಹೊರಗಡೆ ಎಲ್ಲ ದೊಡ್ಡ ರಂಗೋಲಿ ಹಾಕಿ ಅದಕ್ಕೆಲ್ಲ ಬಣ್ಣ ಎಲ್ಲ ಹಾಕಿ ಎಲ್ಲ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಎಷ್ಟೆಷ್ಟಾಗುತ್ತೆ ಅಂದರೆ ಏನು ಮಾಡಿದ್ರು ಇವ್ರು ಮಲಗಿದ್ಮೇಲೆ ಮಾಡಬೇಕಲ್ವಾ, ಅದು ಒಂದು ನನಗೆ ಏನ ರಿಸ್ಟ್ರಿಕ್ಷನ್. ಇವಳು ಮಲಗಿದ್ಮೇಲೆ ಬಟ್ಟೆ ಒಗ್ಯೋಣ ಅಂತ ಸುಮ್ಮನೆ ಇದ್ದೀನಿ ನಾನು. ಅದು ಇನ್ನೂ ಇವಾಗ ಯಾವಾಗ ಮಲಗ್ತಾಳೋ, 12 ಮಲಗ್ತಾಳೋ, 1 ಗಂಟೆ ಮಲಗ್ತಾಳೋ, ಯಾವಾಗ ಮಲಗ್ತಾಳೋ ಗೊತ್ತಿಲ್ಲ.
ನಿದ್ದೆ ಕಡಿಮೆ ಆಗ್ತಾ ಬಂತು ಇವಳಿಗೆ, ನಿದ್ದೆ ಕಡಿಮೆ ಆಗ್ತಾ ಬಂದಿದೆ ಇವಳಿಗೆ. ಒಂದ್ ವರ್ಷದ ಮೇಲೆ ಇವಾಗೆಲ್ಲ ಒಂದ್ಸಲ ಮಲಗ್ತಿದ್ಲು, ಇವಾಗ ಎರಡ್ ಸಲ ಮಲಗ್ತಿದ್ಲು, ಇವಾಗ ಆಲೆ ಒಂದ್ಸಲ ಬಂದಿದ್ದಾಳೆ. ಅದು ಒಂದ್ಸಲ ಮಧ್ಯಾಹ್ನ ಆಫ್ಟರ್ನೂನ್ ಒಂದ್ಸಲ ಅಷ್ಟೇ, ಮತ್ತೆ ಆಮೇಲೆ ಮಲಗದೇ ಇಲ್ಲ. ಓಶಿಕ ಮಮ್ಮಿ ಹಸಿವು, ಮಮ್ಮಿ ಹಸಿವು ಅಂತ ಹೇಳಿದ ತಕ್ಷಣ ಅನ್ನ ಮಾಡಿಟ್ಟಿದ್ನಲ್ವಾ, ಇನ್ನು ಸಾರು ಮಾಡೋಕ್ಕೆ ರೆಡಿ ಪ್ರಿಪ್ರೇಷನ್ ಮಾಡಿದ್ದೆ. ಮತ್ತು ನಿನ್ನೆಯಿಂದ ಸಾರು ಇತ್ತು, ಸೊಪ್ಪು ಸಾರು ಮಾಡಿದ್ದೆ ನಿನ್ನೆ, ಅದನ್ನು ಫ್ರಿಜ್ಜಿನಲ್ಲಿ ಇಟ್ಟಿದ್ದೆ. ಹಸಿವು ಹಸಿವು ಅಂತ ಒಂದೇ ನಮ್ಮನ್ನು ಹೇಳೋದಕ್ಕೆ ಅನ್ನ ಸಾರಿ ಇಟ್ಕೊಟ್ಟೆ. ಅವಳೆಲ್ಲ ಸೈಡ್ ಕೂತ್ಕೊಂಡಿದ್ದಾಳೆ. ಇವಳು ಬಂದು ಗುಬ್ಬಿ ಆಟ ಮಾಡ್ಕೊಂತ ಆಟ ಆಡ್ಕೊಂತ ಕೂತ್ಕೊಂಡಿದ್ದಾಳೆ. ಅದರಲ್ಲಿ ತಿನ್ನೋದಿಲ್ಲ, ಸುಮ್ಮನೆ ಹಿಂಗೆ ಆಟ ಆಡ್ಚಲ್ಲದ ಅಷ್ಟೇ ಇದ್ರ ಕೆಲಸ. ಮಕ್ಕಳಿಗೆಲ್ಲ ಊಟ ಮಾಡ್ಸೋದಕ್ಕೆ ಸಾಕಾಗಿ ಹೋಗುತ್ತೆ. ಏನು ಹಸಿವು ಹಸಿವು ಅನ್ನೋದಕ್ಕೆ ಏನೋ ಕೂತ್ಕೊಂಡಿದ್ದಾಳೆ, ಏನೋ ಒಂದೆರಡು ತುತ್ತು ತಿಂತಾಳೆ ಅಷ್ಟೇ. ಹಾಂ, ಮತ್ತು ಮಕ್ಕಳಿಗೆ ಊಟ ಮಾಡ್ಸೋರಿಗೆ ಗೊತ್ತಾದೆ ಹೆಂಗೆ ಅಂತ, ತಾಯಂದ್ರಿಗೆಲ್ಲ ಗೊತ್ತಾಗುತ್ತೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಹೆಂಗೆ ಅಂತ ಹೇಳ್ಬಿಟ್ಟು ಏನೋ ಏನೋ ಇವತ್ತು ಕೂತ್ಕೊಂಡು ತಿಂತಾ ಇದ್ದಾಳೆ. ಅದೊಂದು ಪರವಾಗಿಲ್ಲ, ಹಿಂಗೆ ದಿನ ತಿಂದ್ಬಿಟ್ಟಿಗೆ ನನ್ನಷ್ಟು ಲಕ್ಕಿ ಇನ್ನು ಯಾರೇ ಇರಲ್ಲ ಅನಿಸುತ್ತೆ. ಇವರಿಗೆಲ್ಲ ತಿನ್ಸೋದಕ್ಕೆಲ್ಲ ಒಂದೊಂದು ತಾಸು ಬೇಕಾಗುತ್ತೆ. ಇವರೆಲ್ಲ ಊಟ ಮಾಡೋದ ದೊಡ್ಡ ಕಥೆ ಇವ್ರದ್ದು, ಊಟನೇ ಮಾಡಲ್ಲ. ಮತ್ತು ನಂದು ಅಷ್ಟಕ್ಕೆ ತರಕಾರಿ ಹಚ್ಚೋದು ಆಗ್ತಾಯಿದೆ. ನಾನು ಸಾರಿ ಇಟ್ಟು ನಾವು ನಮಗೂ ಹಸುವಾಗುತ್ತಲ್ವಾ, 12:30 ಆಯಿತು, ಇನ್ನು ಗುಬ್ಬಿನ ಮಲಗಿಸ್ಬಿಟ್ಟು ನಾವು ಊಟ ಮಾಡಬೇಕು. ಅವಳು ಎದ್ದಳದ್ರಾಗೆ ನನ್ನ ಬಟ್ಟೆ ಒಗಿಬೇಕು, ಅದಾದರೆ ಮಾತ್ರ ನನ್ನ ಕೆಲಸ ಆದಂಗೆ, ಇಲ್ಲಾಂದರೆ ಗುಬ್ಬಿ ಎದ್ಮೇಲೆ ಏನೂ ಆಗೋದಿಲ್ಲ. ಅಷ್ಟರೊಳಗೆಲ್ಲ ರೆಡಿ ಮಾಡ್ಕೋಬೇಕು. ಊಟ ಒಂದು ತುತ್ತು ತಿನ್ನೆಲ್ಲ ನೀರು ನೀರು ಅಂತಾರೆ, ಖಾರ ಅಂತಾರೆ. ಖಾರ ನಾನು ಕಡಿಮೆ ಹಾಕ್ತೀನಿ, ಅದ್ರ ಜೊತೆ ಬೆಲ್ಲನ ಹಾಕಿರ್ತೀನಿ ಒಂದು ಸ್ವಲ್ಪ. ಮಕ್ಕಳು ಇದ್ದಾರಲ್ಲ, ನಮ್ಮ ನಾರ್ತ್ ಕರ್ನಾಟಕ ಸೈಡು ಸ್ವಲ್ಪ ಬೆಲ್ಲ ಹಾಕ್ತಾರೆ. ನಮ್ಮನ್ನು ಕೊಟ್ಟಿರೋದು ಅಂದ್ಬಿಟ್ರೆ ಇದು ಬ್ಯಾಡಗಿ ಹತ್ರ ಒಂದು ವಿಲೇಜ್ ಇದೆ, ಅಲ್ಲಿ ಕೊಟ್ಟಿದ್ದಾರೆ ಬ್ಯಾಡಗಿ. ಹಾವೇರಿ ಡಿಸ್ಟಿಕ್ ಇದೆಲ್ಲ ಬ್ಯಾಡಗಿ, ಅಲ್ಲಿ ನಾನು ಕೊಟ್ಟಿರೋದು. ಅಲ್ಲೆಲ್ಲ ಬೆಲ್ಲ ಹಾಕಿದ್ರೆ ನಾನು ಅವಾಗಿಂದ ಅಡುಗೆಗೆಲ್ಲ ಬೆಲ್ಲ ಹಾಕೋದು ಕಲ್ತ್ಬಿಟ್ಟಿದ್ದೀನಿ. ಆ ಥರ ಹಾಕಿದರೆ ಅಡುಗೆ ತುಂಬಾ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಬರೀ ಖಾರ ಅಂದರೆ ಎಲ್ಲ ಅದ್ರ ಜೊತೆ ಸ್ವೀಟು ಮಿಕ್ಸ್ ಆಗುತ್ತಲ್ಲ, ಚೆನ್ನಾಗಿರುತ್ತೆ. ನನಗೆ ಇವಾಗೆಲ್ಲ ಅದೇ ಅಭ್ಯಾಸ ಆಗಿದೆ. ನನಗೆ ನನ್ನ ತವ್ರ ಮನೆ ಬಳ್ಳಾರಿ ಅನ್ನೋದು, ನಾವು ಖಾರ ಖಾರ ತಿನ್ನೋರು ಅನ್ನೋದು ನನಗೆ ಮರ್ತೋಗಿದೆ. ಅಷ್ಟೊಂದೆಲ್ಲ ಅಡ್ಜಸ್ಟ್ ಆಗೋಗ್ಬಿಟ್ಟಿದ್ದೀನಿ. ನಮ್ಮ ಯಜಮಾನ್ರೆ ಹೇಳೋ ಅಡುಗೆಗೆಲ್ಲ ಎಲ್ಲ ಅವ್ರ ರೆಸಿಪಿನೇ ಕಲಿತು ಅವ್ರ ಥರನೇ ನಾನು ಆಗೋಗ್ಬಿಟ್ಟು ನಾನು ಬ್ಯಾಡಗಿ ಹೆಣ್ಮಗಳ ಥರ ಆಗೋಗ್ಬಿಟ್ಟಿದ್ದೀನಿ ಇವಾಗ. ಫುಲ್ ಬ್ಯಾಡಗಿನೇ, ಹುಟ್ಟೂರು ಬ್ಯಾಡಗಿನ ಅನ್ನೋ ಥರ ಎಲ್ಲ ಫುಲ್ ಚೇಂಜಸ್ ಆಗೋಗ್ಬಿಟ್ಟಿದ್ದೀನಿ. ಮತ್ತು ನಮ್ಮದೆಲ್ಲ ಊಟ ಆಯಿತು, 2 ಗಂಟೆ ಆಯಿತು, ನಮ್ಮದೆಲ್ಲ ಊಟ ಆಯಿತು. ನಾನು ವ್ಲಾಗ್ ಇವತ್ತು ಇಷ್ಟಕ್ಕೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನೀವೆಲ್ಲ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಹೊಸದಾಗಿ ನೋಡ್ತಿದ್ದಾರಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್, ಟೇಕ್ ಕೇರ್.